हेलो बिजी पीपल, वेलकम टू माय चैनल हैप्पी यू कन्नड़ा। बिजी बिजी अन्न के वंद चमचा चटनी पुड़ियन हाकोली, स्वल्प तुप्पवन हाकोंड तिंता इद्रे स्वर्गने सरी। ಇಂಥ ಟೇಸ್ಟಿಯಾದ ಚಟ್ನಿ ಪುಡಿಗಳು ಕೆಲವು ರೆಸಿಪಿನ ನಾನಿಲ್ಲಿ ಶೇರ್ ಮಾಡ್ತಾ ಇದ್ದೇನೆ. ಇವತ್ತು ನಾನು ಶೇರ್ ಮಾಡ್ತಾ ಇರೋದು ಕರಿಬೇವಿನ ಚಟ್ನಿ ಪುಡಿ. ಇದರಲ್ಲೇ ಕೂಡ ಮೂರ್ನಾಲ್ಕು ವೆರೈಟಿ ಇದೆ. ಇವತ್ತು ಒಂದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ನಿಮಗೆ ಹಸಿವು ಆಗ್ತಾ ಇಲ್ವಾ, ಅಥವಾ ಬಾಯಿ ರುಚಿ ಇಲ್ವಾ, ಅಥವಾ ನಿಮಗೆ ಹೊಟ್ಟೆ ಹುಳದ ಉಪದ್ರ ಇದೆಯಾ, ತಲೆ ಕೂದಲು ತುಂಬ ಉದುರ್ತಾ ಇದೆಯಾ, ಬೊಜ್ಜಿನ ಸಮಸ್ಯೆ ಇದೆಯಾ, ಎಲ್ಲದಕ್ಕೂ ಇದೊಂದು ರಾಮಬಾಣ. ಇದನ್ನು ನೀವು ಖಂಡಿತ ಪ್ರತಿನಿತ್ಯ ದಿನಕ್ಕೆ ಒಂದು ಸ್ಪೂನ್ ಸೇವಿಸೋದ್ರಿಂದ ನಿಮಗೆ ರಕ್ತದಲ್ಲಿ ಐರನ್ ಅಂಶ ಹೆಚ್ಚಾಗ್ತದೆ, ಕ್ಯಾಲ್ಸಿಯಂ ಕೂಡ ಬೇಕಿದ್ದಷ್ಟು ಸಿಗ್ತದೆ. ಸೊ ತುಂಬ ಟೇಸ್ಟಿಯಾದ ಕರಿಬೇವಿನ ಚಟ್ನಿಯನ್ನು ಹೇಗೆ ಮಾಡೋದು ಅಂತ ನೋಡೋಣ. ಇಂಗ್ರೀಡಿಯೆಂಟ್ಸ್ ನೋಡೋಣ. ಕರಿಬೇವಿನ ಚಟ್ನಿ ಪುಡಿ ಅಂದರೆ ನಮಗೆ ಒಳ್ಳೆ ಬಲಿತ ಎರಡು ಮುಷ್ಟಿ ಕರಿಬೇವಿನ ಎಲೆಗಳು ಬೇಕು. ನೋಡಿ, ಈ ಥರ ಬೆಳೆದಿರಬೇಕು. ಎಳತ್ತಾದರೆ ಟೇಸ್ಟ್ ಬರೋದಿಲ್ಲ, ಫ್ಲೇವರ್ ಪರಿಮಳ ಬರೋದಿಲ್ಲ. ಕರಿಬೇವಿನ ಸೊಪ್ಪು ತುಂಬಾ ಹೆಲ್ದಿ. 20 ಬೇಳೆಗೆ ಮೆಣಸನ್ನು ನಾನಿಲ್ಲಿ ತೊಗೊಂಡಿದ್ದೇನೆ. 2 ಚಮಚ ಉದ್ದಿನ ಬೇಳೆ, 2 ಚಮಚ ಕಡಲೆಬೇಳೆ, 4 ಚಮಚ ಕೊತ್ತಂಬರಿಯನ್ನು ತೊಗೊಂಡಿದ್ದೇನೆ, ಮತ್ತು ಪುನಃ 2 ಚಮಚ ಜೀರಿಗೆಯನ್ನು ತೊಗೊಂಡಿದ್ದೇನೆ, 1/2 ಚಮಚ ಅರಸಿನ, ಮತ್ತು ಒಂದು ಗೋಳಿ ಗಾತ್ರದ ಹುಣಸೆ ಹಣ್ಣು ಬೇಕು. ತುಂಬ ಬೇಡ, ಇದು ಸ್ವಲ್ಪ ಸಾಕು. ನಿಮಗೆ ಇಷ್ಟಿದ್ದರೆ ನೀವು ಒಂಚೂರು ಇಂಗು ತೊಗೊಳ್ಬೋದು. 1 ಚಮಚ ಉಪ್ಪು ಕೂಡ ಬೇಕು. ಮೊದಲಿಗೆ ಒಂದು ಪ್ಯಾನಲ್ಲಿ 3 ಸ್ಪೂನ್ ಎಣ್ಣೆಯನ್ನು ಹಾಕ್ಕೊಂಡಿದ್ದೇನೆ. ಅದರಲ್ಲಿ ಮೊದಲಿಗೆ ಕಡಲೆಬೇಳೆ ಉದ್ದಿನಬೇಳೆಯನ್ನು ಚೆನ್ನಾಗಿ ನಾನು ಹುರ್ಕೊಳ್ತೇನೆ. ಇದು ಗೋಲ್ಡನ್ ಕಲರ್ ಬರ್ತಾಗ ನಾವಿದರ ಮೇಲಿಂದ ಕೊತ್ತಂಬರಿಯನ್ನು ಹಾಕಿಕೊಳ್ಬೇಕು, ಜೀರಿಗೆಯನ್ನು ಹಾಕಿಕೊಳ್ಬೇಕು. ನೀವು ಬೇಕಿದ್ರೆ ಬೇಳೆಗಳನ್ನು ಒಂದ್ಸಾರಿ ಹುರಿದು ಪಕ್ಕಕ್ಕೆ ತೆಗೆದಿಡ್ಬೋದು, ಅದು ನಿಮ್ಮ ಇಷ್ಟ. ಇವಾಗ ಕೊತ್ತಂಬರಿ ಮತ್ತು ಜೀರಿಗೆ ತುಂಬ ಬೇಗನೆ ಫ್ರೈ ಆಗ್ತದೆ. ಇವಾಗ ಇದಿಷ್ಟನ್ನು ಪಕ್ಕಕ್ಕೆ ಇಟ್ಕೊಳ್ಬೋದು, ಅಥವಾ ಇದರ ಮೇಲಿಂದಲೇ ನೀವು ಕರಿಬೇವಿನ ಸೊಪ್ಪನ್ನು ಆ್ಯಡ್ ಮಾಡ್ಬೋದು. ತುಂಬ ಕಪ್ಪಾಗಿ ಬೇಳೆಗಳು ಸೀದು ಹೋಗಬಾರ್ದು, ಅದೊಂದು ಗಮನದಲ್ಲಿಡಿ. ಈಗ ಕರಿಬೇವಿನ ಸೊಪ್ಪನ್ನು ನಾನಿಲ್ಲಿ ಮೇಲಿಂದ ಹಾಕ್ಕೊಳ್ತಾ ಇದ್ದೇನೆ. ಕೆಂಪು ಮೆಣಸನ್ನು ತುಂಡು ಮಾಡಿ ಇಲ್ಲಿ ಹಾಕಿಕೊಂಡಿದ್ದೇನೆ. ಕೆಂಪು ಮೆಣಸು ನಾನಿಲ್ಲಿ 20 ತೊಗೊಂಡಿದ್ದೇನೆ. ನಿಮಗೆ ಖಾರ ಕಮ್ಮಿ ಬೇಕು ಅಂತ ಅನಿಸಿದರೆ ನೀವು ಕಮ್ಮಿ ಮೆಣಸನ್ನು ತೊಗೊಳ್ಬೋದು. ಇದನ್ನು ಚೆನ್ನಾಗಿ ಪೇಪರ್ ಕ್ರಿಸ್ಪ್ ಆಗುವವರೆಗೆ ಮೀಡಿಯಂ ಫ್ಲೇಮಲ್ಲೇ ಹುರಿಬೇಕು, ದೊಡ್ಡ ಫ್ಲೇಮಲ್ಲಿ ಇಟ್ಕೊಳ್ಬೇಡಿ. ಇದೊಂದು ಅರ್ಥ ಆಗ್ತಾ ಬರುವಾಗ ಇದಕ್ಕೆ ಅರಸಿನ ಮತ್ತು ಹುಳಿಯನ್ನು ಕೂಡ ನಾನು ಹಾಕಿಕೊಂಡೆ. ಇದನ್ನು ಚೆನ್ನಾಗಿ ಪೇಪರ್ ಕ್ರಿಸ್ಪ್ ಆಗುವವರೆಗೆ ಈ ಥರ ಮಗಚ್ತಾ ಇರಬೇಕು. ಕೆಳಗಿರುವ ಬೇಳೆ ಸೀದು ಹೋಗಬಾರ್ದು, ಅಥವಾ ಬೇಳೆಯನ್ನು ಮೊದಲೇ ತೆಗೆದು ಪಕ್ಕಕ್ಕೆ ಇಟ್ಕೊಳ್ಳಿ. ಈ ಲೀಫ್ ನೋಡಿ, ಈ ಥರ ಬ್ರೇಕ್ ಆಗಬೇಕು, ಕ್ರಿಸ್ಪಾಗಿ ಬ್ರೇಕ್ ಆಗಬೇಕು. ಈ ಹಂತ ಬರುವವರೆಗೆ ನಾವು ಪೇಪರ್ ಫ್ರೈ ಮಾಡಬೇಕು. ಈಗ ಇದು ರೆಡಿಯಾಗಿದೆ, ಒಲೆನ ಆಫ್ ಮಾಡಿದೆ. ಆ ಸೊಪ್ಪನ್ನು ಈಚೆ ಕಡೆಗೆ ವರ್ಗಾಯಿಸ್ಕೊಂಡೆ. ಇದು ಕಂಪ್ಲೀಟ್ಲಿ ಒಳಗಿನ ತನಕ ತಣ್ಣಗಾದ ಮೇಲೇ ನಾವು ಇದನ್ನು ಮಿಕ್ಸಿಗೆ ಹಾಕ್ಕೊಳ್ಳೋದು. ಮಿಕ್ಸಿ ಬೌಲನ್ನು ಕೂಡ ಬೇಕಿದ್ರೆ ಸ್ವಲ್ಪ ಹೊತ್ತು ಬಿಸಿಲಲ್ಲಿ ಇಡಿ, ಪೂರ್ತಿ ಪಸೆ ಇಲ್ಲದೆ ಇರುವುದನ್ನು ಖಚಿತ ಮಾಡಿಕೊಂಡು ಆಮೇಲೆ ಇದರ ಒಳಗೆ ನೀವು ಎಲ್ಲವನ್ನು ಹಾಕಿಕೊಂಡು ರುಬ್ಬಬೇಕು. ಇದಕ್ಕೆ ಸ್ವಲ್ಪ ಕೂಡ ನೀರು ಹಾಕಲಿಕ್ಕಿಲ್ಲ. ಉಪ್ಪನ್ನು ಈ ಹಂತದಲ್ಲೇ ಸೇರಿಸ್ಕೊಳ್ಳಿ, ಬೇಕಿದ್ರೆ ಎರಡು ಬ್ಯಾಚಲ್ಲಿ ನೀವು ಮಿಕ್ಸಿ ಮಾಡ್ಬೋದು. ಈಗ ಈ ಥರ ದೊರಕು ದೊರಕಾದ ಪೌಡ್ರನ್ನು ಮಾಡಿಕೊಳ್ಳಿ. ನಿಮಗೆ ಫೈನ್ ಬೇಕಾದರೆ ಫೈನ್ ಪೌಡರ್ ಕೂಡ ಮಾಡ್ಕೊಳ್ಬೋದು. ಇದನ್ನು ಕೂಡ ಕಂಪ್ಲೀಟ್ಲಿ ತಂಡ ಮೇಲೇ ನೀವು ಒಂದು ಡಬ್ಬದ ಒಳಗೆ ಈ ಥರ ಹಾಕಿ ಸ್ಟೋರ್ ಮಾಡ್ಕೊಳ್ಬೋದು. ನಿಮಗೆ ಈ ರೆಸಿಪಿ ಇಷ್ಟ ಆದಲ್ಲಿ ದಯವಿಟ್ಟು ಒಂದು ಲೈಕನ್ನು ಮಾಡಿ, ಕೆಳಗಿನ ಒಂದು ಕಾಮೆಂಟನ್ನು ಮಾಡಿ. ನೀವು ಕೂಡ ಇದನ್ನು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸಿ. ಮೊದಲನೇ ಸಾರಿ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ಹೊಸ ವಿಡಿಯೋಗಳೊಂದಿಗೆ ಸಿಗೋಣ. ಧನ್ಯವಾದಗಳು.